ಕೊಟ್ಟು ಗುಲಾಮಗಿರಿಯ ಮಸೀದಿಯನ್ನು ಒಡೆದು ರಾಮ ಮಂದಿರ ಕಟ್ಟಿದ್ದೇವೆ ಅನ್ನೋ ಒಂದು ಪ್ರಚೋದನಕಾರಿ ಹೇಳಿಕೆಯನ್ನು ನೀಡಿದ್ದಾರೆ. ಯಾರೋ ಅನ್ನೋರ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ. ಗುಲಾಮಗಿರಿಯ ಮಸೀದಿ ಒಡೆದು ರಾಮ ಮಂದಿರವನ್ನ ಕಟ್ಟಿದ್ದೇವೆ, ಮಥುರಾದಲ್ಲೂ ಶ್ರೀಕೃಷ್ಣನ ದೇವಸ್ಥಾನ ಕಟ್ಟೆ ಕಟ್ಟುತ್ತೇವೆ ಅಂತ ಹೇಳಿ ಪ್ರಚೋದನಕಾರಿ ಹೇಳಿಕೆಯನ್ನ ನೀಡಿದ್ದಾರೆ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪನವರು. 496 ವರ್ಷದ ಕೆಳಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನ ಧ್ವಂಸ ಮಾಡಲಾಗಿತ್ತು. ರಾಮ ಮಂದಿರ ಇರತಕ್ಕಂಥ ಜಾಗದಲ್ಲಿ ಬಾಬರ್ ಮಸೀದಿಯನ್ನ ಕೂಡ ಕಟ್ಟಿದ್ರು. ನಮ್ಮೆಲ್ಲರ ಸೌಭಾಗ್ಯ ಈಗ ನಾವು ಬದುಕಿರುವಂತಹ ದಿನದಲ್ಲೇ ರಾಮ ಮಂದಿರ ನಿರ್ಮಾಣ ಆಗಿದೆ, ದೇಗುಲ ಕೂಡ ನಿರ್ಮಾಣ ಆಗಿದೆ, ಬಾಲರಾಮನ ವಿಗ್ರಹ ಪ್ರತಿಷ್ಠಾಪನೆ ಆಗ್ತಾ ಇರೋದು ತುಂಬಾ ಸಂತೋಷಕರವಾದಂತಹ ವಿಷಯ ಅದು. ಗುಲಾಮಗಿರಿ ಸಂಕೇತ ಹೋಗಿ ಸ್ವಾಭಿಮಾನ ಸಂಕೇತ ನಿರ್ಮಾಣ ಆಗ್ತಾ ಇದೆ. ಮನೆ ಮನೆಗೆ ಮಂತ್ರಾಕ್ಷತೆಯನ್ನ ಕೂಡ ಕೊಡ್ತಿದ್ದೀವಿ. ರಾಮ ಮಂದಿರ ಅಯೋಧ್ಯೆಯಿಂದ ಏನು ಮನೆ ಮನೆಗೆ ಮಂತ್ರಾಕ್ಷತೆ ತೀರ್ಥಗಳು ಕೂಡ ಬರ್ತಾ ಇದೆ, ಅದನ್ನ ಮನೆಯಲ್ಲಿಟ್ಟು ಪೂಜೆ ಮಾಡಿ ಜನವರಿ 22ರಂದು ಇಡೀ ವಿಶ್ವವೇ ಕಾಯ್ತಾ ಇರ್ತಕ್ಕಂಥ ಒಂದು ಅಭೂತಪೂರ್ವ ದಿನ ಅದು. ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ, ಅದನ್ನ ದೀಪಾವಳಿ ಹಬ್ಬದಂತೆ ಆಚರಣೆ ಮಾಡಿ ಪವಿತ್ರವಾದ ಕೆಲಸ ಮಾಡ್ತಾ ಇರಬೇಕಾದ್ರೆ ರಾಜಕಾರಣದ ಬಗ್ಗೆ ಮಾತನಾಡಲ್ಲ. ಪ್ರಭು ಶ್ರೀರಾಮಚಂದ್ರನ ಭಕ್ತರು ಯಾರ್ಯಾರಿದ್ದಾರೋ ಅವರೆಲ್ರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದೇವೆ. ರಾಮ ಮಂದಿರದ ಉದ್ಘಾಟನೆಗೆ ಶ್ರೀರಾಮ ಭಕ್ತರಿಗೆ ಯಾರ್ಯಾರಿದ್ದಾರೋ, ಶ್ರೀರಾಮ ಭಕ್ತರು ಯಾರಿದ್ದಾರೋ ಅವರೆಲ್ರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದೇವೆ. ರಾಮನ ಬಗ್ಗೆ ಗೌರವ ಜೊತೆಗೆ ಅಭಿಮಾನ ಇರೋರು ಎಲ್ಲರೂ ಕೂಡ ರಾಮ ಮಂದಿರದ ಉದ್ಘಾಟನೆಗೆ ಬರಬಹುದು. ಶಿವಮೊಗ್ಗದಲ್ಲಿ ಈ ಒಂದು ವಿಚಾರವಾಗಿ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ ಕೆಎಸ್ ಈಶ್ವರಪ್ಪನವರು. ಸೊ ಈ ಹಿಂದೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ಏನು ಶ್ರೀರಾಮ ಸೇನೆಯಿಂದ ಮೋದಿಯವರನ್ನ ಗೆಲ್ಲಿಸಿ ಭಾರತ ಉಳಿಸಿ ಅಭಿಯಾನವನ್ನ ಉದ್ಘಾಟಿಸಿ ಮಾತನಾಡಿದಂತಹ ಕೆಎಸ್ ಈಶ್ವರಪ್ಪನವರು ಕೂಡ ಇದೇ ವೇಳೆಯಲ್ಲಿ ಒಂದು ಪ್ರಚೋದನಕಾರಿ ಹೇಳಿಕೆಯನ್ನ ಕೂಡ ನೀಡಿದ್ರು. ಹಿಂದೆ ಮುಸ್ಲಿಮರು ದೇವಸ್ಥಾನ ಒಡೆದು ಮಸೀದಿಯನ್ನ ನಿರ್ಮಿಸಿದ್ದಾರೆ, ಮರ್ಯಾದೆಯಿಂದ ಮಸೀದಿಗಳನ್ನ ತೆಗೆದುಕೊಳ್ಳಿ, ಇಲ್ಲವಾದರೆ ಹಿಂದೂ ಸಮಾಜ ಮಸೀದಿಗಳನ್ನ ಕೂಡ ಹೊಡೆದು ಹಾಕುತ್ತೆ ಅನ್ನೋ ಒಂದು ಪ್ರಚೋದನಕಾರಿ ಹೇಳಿಕೆಯನ್ನ ಕೂಡ ನೀಡಿದ್ರು. ಈಗ ಅದ್ರ ಜೊತೆಗೆ ಈ ಒಂದು ಹೇಳಿಕೆಯನ್ನ ಕೂಡ ನೀಡಿದ್ದಾರೆ, ಶ್ರೀರಾಮ ಸೇನೆಯಿಂದ ಮೋದಿಯನ್ನ ಗೆಲ್ಲಿಸಿ ಭಾರತ ಉಳಿಸಿ ಅಭಿಯಾನವನ್ನ ಈ ಹಿಂದೆ ಉದ್ಘಾಟಿಸಿ ಈ ವಿಚಾರದ ಬಗ್ಗೆ ಆ ಒಂದು ವೇಳೆಯಲ್ಲಿ ಕೂಡ ಪ್ರಚೋದನಕಾರಿ ಹೇಳಿಕೆಯನ್ನ ನೀಡಿದ್ದು, ಈಗ ಗುಲಾಮಗಿರಿಯ ಮಸೀದಿಯನ್ನ ಕೂಡ ಒಡೆದು ರಾಮ ಮಂದಿರವನ್ನ ಕಟ್ಟಿದ್ದೇವೆ, ಮಥುರಾದಲ್ಲೂ ಕೂಡ ಶ್ರೀಕೃಷ್ಣನ ದೇವಸ್ಥಾನವನ್ನ ಕಟ್ಟೇ ಕಟ್ತೇವೆ, ಜನವರಿ 22ನೇ ತಾರೀಕು ಎಲ್ಲ ರಾಮ ಭಕ್ತರು ಕೂಡ ಕಾಯ್ತಾ ಇದ್ದಾರೆ, ಪ್ರಭು ಶ್ರೀರಾಮಚಂದ್ರನ ಭಕ್ತರು ಯಾರ್ಯಾರಿದ್ದಾರೋ ಅವರೆಲ್ರಿಗೂ ಕೂಡ ಆಹ್ವಾನವನ್ನ ಕೊಟ್ಟಿದ್ದೇವೆ, ರಾಮನ ಬಗ್ಗೆ ಗೌರವ ಜೊತೆಗೆ ಅಭಿಮಾನ ಇರುವ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರಬಹುದು ಅಂತ ಹೇಳಿ ಶಿವಮೊಗ್ಗದಲ್ಲಿ ಮಾಧ್ಯಮಗಳಿಗೆ ಹೇಳಿಕೆಯನ್ನು ನೀಡಿದ್ದಾರೆ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪನವರು.